ನನ್ನೆಲ್ಲ ಆತ್ಮೀಯರಿಗೂ ರಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನಮ್ಮ ಕೇಂದ್ರ ಸರ್ಕಾರವು ದೇಶದ ಜನರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ಅದೇನೆಂದರೆ ದೇಶದ ಪ್ರತಿಯೊಬ್ಬರಿಗೂ ಹಲವಾರು ರೀತಿಯಲ್ಲಿ ಗುರುತಿನ ಚೀಟಿಗಳಿರ್ತವೆ ಆದರೆ ಎಲ್ಲವನ್ನ ಸಾರ್ವಜನಿಕರು ಬಹಳ ಕಾಳಜಿಯಿಂದ ಇಟ್ಟುಕೊಳ್ಳುವುದು ಕಷ್ಟ ಸಾಧ್ಯ ಜೊತೆಗೆ ಮೇಲಿಂದ ಮೇಲೆ ತಿದ್ದುಪಡಿಗಳು ಆಗ್ತಾನೇ ಇರ್ತವೆ ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆ ಇಲ್ಲದೆ ಸುರಕ್ಷಿತವಾಗಿ ತಮ್ಮ ಗುರುತಿನ ಚೀಟಿಯನ್ನು ಇಟ್ಕೊಳ್ಬೋದು ಎನ್ನುವ ಉದ್ದೇಶಕ್ಕಾಗಿ ಈಗಾಗಲೇ ಇರುವ ಎಲ್ಲ ಕಾರ್ಡುಗಳನ್ನು ವಿಲೀನಗೊಳಿಸಿ ಒಂದೇ ಗುರುತಿನ ಚೀಟಿಯನ್ನು ದೇಶದಾದ್ಯಂತ ಜಾರಿಗೆ ತರುವ ವ್ಯವಸ್ಥೆಯನ್ನ ಮಾಡಲಾಗ್ತದೆ ಅಂತ ಹೇಳಿ ಕೇಂದ್ರ ಸಚಿವರಾದ ಅಮಿತ್ ಶಾರವರು ತಿಳಿಸಿದ್ದಾರೆ ಆತ್ಮೀಯರೇ ಈ ಒಂದು ಟಾಪಿಕ್ನಲ್ಲಿ ಈ ಒಂದು ಕಾರ್ಡ್ ಯಾವುದು ಅದರಿಂದ ಯಾವ ರೀತಿಯ ಉಪಯೋಗ ನಮಗೆ ಉಂಟಾಗ್ತದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಡಿಯೋವನ್ನ ನೋಡೋಣ ಬನ್ನಿ ಆತ್ಮೀಯರೇ ಭಾರತ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಕಡ್ಡಾಯವಾಗಿ ಈ ಕಾರ್ಡ್ನ ಮಾಡಿಸಲೇಬೇಕು ಎಂದು ಕೇಂದ್ರ ಸರ್ಕಾರ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದೆ ಹಾಗಾದರೆ ಆ ಕಾರ್ಡ್ ಯಾವುದು ಅದು ಎಷ್ಟು ಪವರ್ಫುಲ್ ಆಗಿರುವ ಕಾರ್ಡ್ ಆಗಿದೆ ಅನ್ನೋದನ್ನು ನೋಡೋಣ ಹೌದು ಎಲ್ಲ ಕೆಲಸಗಳಿಗೆ ಉಪಯೋಗ ಆಗುವಂತೆ ಕೇಂದ್ರ ಸರ್ಕಾರ ಹೊಸದಾಗಿ ಜಾರಿಗೆ ತಂದಿರುವ ಆ ಕಾರ್ಡ್ ಯಾವುದು ಅಂತ ಹೇಳಿದರೆ ಅದೇ ಒನ್ ನೇಷನ್ ಒನ್ ಕಾರ್ಡ್ ಎನ್ನು ಮುಂದೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎ ಟಿ ಕಾರ್ಡ್ ಇವುಗಳು ಮಾಡುವ ಎಲ್ಲ ಕೆಲಸವನ್ನ ಈ ಒಂದೇ ಕಾರ್ಡ್ನಲ್ಲಿ ಮಾಡಿಸಬಹುದಾಗಿದೆ ದೇಶದ ದೊಡ್ಡ ಬ್ಯಾಂಕ್ ಆಗಿರುವ ಎಸ್ ಬಿ ಐ ಹಾಗೂ ಇನ್ನೂ ಇತರ ಇಪ್ಪತ್ತೈದು ಬ್ಯಾಂಕುಗಳ ಜೊತೆ ಈ ಕಾರ್ಡನ್ನು ಸೇರಿಸಲಾಗಿದೆ ಇನ್ನು ಈ ಹಿಂದೆ ಆಧಾರ್ ಕಾರ್ಡ್ ಬಳಸ್ತಾ ಇದ್ದ ಎಲ್ಲ ಸ್ಥಳಗಳಲ್ಲಿಯೂ ಆಧಾರ್ ಕಾರ್ಡ್ನ ಬದಲಾಗಿ ಈ ಕಾರ್ಡನ್ನು ಬಳಸಬಹುದಾಗಿದೆ ಇನ್ನು ಈ ಕಾರ್ಡಿನ ಇನ್ನೊಂದು ಮಹತ್ವದ ಉಪಯೋಗ ಏನು ಅಂದ್ರೆ ಎ ಟಿ ಎಂ ನಲ್ಲಿ ತೆಗೆಯಲು ಕೂಡ ಕಾರ್ಡನ್ನು ಕೂಡ ಬಳಕೆ ಮಾಡಬಹುದು ಇನ್ನು ಮುಂದೆ ಅದಷ್ಟೇ ಅಲ್ಲದೆ ಮೆಟ್ರೋ ಸ್ಟೇಷನ್ ಮತ್ತು ಟ್ರೈನ್ ಟಿಕೆಟ್ ಬುಕ್ ಮಾಡಲು ಕೂಡ ಈ ಕಾರ್ಡನ್ನ ಬಳಕೆ ಮಾಡಬಹುದಾಗಿದೆ ಅಲ್ಲದೆ ಪಾರ್ಕಿಂಗ್ ಏರಿಯಾ ಟೋಲ್ಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಹೀಗೆ ಒಟ್ಟಾರೆಯಾಗಿ ಯಾವುದೇ ಕೆಲಸಗಳಿಗೆ ಈ ಕಾರ್ಡನ್ನು ಸಂಪೂರ್ಣವಾಗಿ ಬಳಕೆ ಮಾಡಬಹುದು ಒಂದೇ ಕಾರ್ಡ್ನ ಮೂಲಕ ಎಲ್ಲ ಕೆಲಸವನ್ನ ಮಾಡುವ ಸಲುವಾಗಿ ಒನ್ ನೇಷನ್ ಒನ್ ಕಾರ್ಡ್ ಎನ್ನುವ ಹೊಸ ಕಾರ್ಡನ್ನು ಜಾರಿಗೆ ತಂದ ಸರ್ಕಾರಕ್ಕೆ ಶುಭವಾಗಲಿ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ತಮಗೇನಾದರೂ ಏನಾದರೂ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು